ಸಿಎಂ ವಿರುದ್ಧ ಬಿಎಸ್ವೈ ಯಾಕೆ ಅಮಿತ್ ಶಾ ಸ್ಪರ್ಧೆ ಮಾಡಲಿ? ಬಿಜೆಪಿ ನಾಯಕರಿಗೆ ಸಚಿವ ಆರ್ ಬಿ ತಿಮ್ಮಾಪುರ್ ಸವಾಲು ಹಾಕಿದ್ದಾರೆ. ಸಿಎಂ ವಿರುದ್ಧ ಬಿಎಸ್ವೈ ಯಾಕೆ? ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸ್ಪರ್ಧೆ ಮಾಡಲಿ? ಬಿಜೆಪಿ ನಾಯಕರಿಗೆ ಸಚಿವ ಆರ್ ಬಿ ತಿಮ್ಮಾಪುರ್ ಸವಾಲನ್ನು ಹಾಕಿದ್ದಾರೆ. ಬದಾಮಿಯಲ್ಲಿ ಸಿಎಂ ಅವರು ಭಾರೀ ಅಂತರದಿಂದ ಗೆಲುವನ್ನು ಸಾಧಿಸಲಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನ ಬೆಂಗಳೂರಿನಲ್ಲಿ ಸಿಎಂ ಭೇಟಿ ನಂತರ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವರ ಕಾವೇರಿ ನಿವಾಸದ ಬಳಿ ತಿಮ್ಮಾಪುರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬದಾಮಿಯಲ್ಲಿ ಬಿಎಸ್ವೈ ಯಾಕೆ? ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬಂದು ಸ್ಪರ್ಧೆ ಮಾಡಲಿ ಅನ್ನುವಂತಹ ಸವಾಲನ್ನ ಬಿಜೆಪಿ ನಾಯಕರಿಗೆ ಇದೀಗ ತಿಮ್ಮಾಪುರ್ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಸವಾಲನ್ನು ಹಾಕಿದ್ದಾರೆ ಬಿಜೆಪಿ ನಾಯಕರಿಗೆ. ಅಂದ್ರೆ ಸಿಎಂ ಜೊತೆ ಇವತ್ತು ಚರ್ಚೆ ಮಾಡೋಕೆ ಬಂದಿದ್ರು, ಅಂದ್ರೆ ಸ್ಪರ್ಧೆ ತಯಾರಿ ಬಗ್ಗೆ. ಆ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬದಾಮಿಯ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಿಎಂ ಬದಾಮಿಗೆ ಬಂದ್ರೆ ಚಿಮ್ಮನಕಿಟ್ಟು ಕೂಡ ಅವರನ್ನ ಸ್ವಾಗತ ಮಾಡ್ತಾರೆ. ಈ ಬಾರಿ ಬದಾಮಿಯಿಂದ ಸಿಎಂ ಬಹಳ ಅಂತರದಿಂದ ಜಯಗಳಿಸಲಿದ್ದಾರೆ ಅನ್ನುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ಯಾಕೆ? ಅಮಿತ್ ಶಾನೇ ಸ್ಪರ್ಧೆ ಮಾಡಲಿ, ಅವರು ಗೆಲ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಈಗ ಏನು ಬದಾಮಿಯಿಂದ ಬಿಜೆಪಿ ಪ್ರಬಲ ಪೈಪೋಟಿ ಒಡ್ಡೋದಕ್ಕೆ ಇದೀಗ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆಸ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ. ತಿಮ್ಮಾಪುರ್ ಕೂಡ ಸವಾಲು ಹಾಕಿದ್ದಾರೆ, ಏನೆಲ್ಲ ಹೇಳಿದ್ದಾರೆ? ಪ್ರಭು, ಈಗಾಗಲೇ ತಿಳಿದಿರೋ ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಎಂದ ತಕ್ಷಣ ಹಲವು ಊಹಾಪೋಹಗಳು ಹಾಗೂ ಘಟಾನುಘಟಿಗಳು ಕಣಕ್ಕಿಳಿಸಿವೆ ಎನ್ನುವಂತಹ ಸವಾಲು ಹಾಕಿ ರಾಜಕೀಯ ಬೊಂಬರಾಟವನ್ನೇ ಸೃಷ್ಟಿಸಿದ್ರು. ಈಗ ಮತ್ತೊಂದು ಕಡೆ ಅಂದ್ರೆ ಸಿಎಂ ಬಾದಾಮಿ ಕ್ಷೇತ್ರಕ್ಕೆ ಬರಬೇಕು ಅಂತ ಖುದ್ದು ಮತದಾರರು ಮುಖಂಡರು ಡಿಮ್ಯಾಂಡ್ ಇಟ್ಟಿದ ನಂತರ ಅಲ್ಲಿಯೂ ಸಹ ಘಟಾನುಘಟಿಗಳು ಬಿಜೆಪಿಯಿಂದ ಬಿಎಸ್ವೈಯನ್ನ ಇಳಿಸಬೇಕು, ಈಗಾಗಲೇ ಜೆಡಿಎಸ್ ಅಭ್ಯರ್ಥಿ ಹಾಕ್ಬಿಟ್ಟಿದೆ, ಹಾಗಾಗಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಹೊರತುಪಡಿಸಿದ್ರೆ ಬಿಎಸ್ವೈ ಸ್ಪರ್ಧೆ ಮೂಲಕ ಮತದಾರರ ಗಮನವನ್ನು ಬೇರೆಡೆಗೆ ಸೆಳೆಯುವಂತಹ ಪ್ರಯತ್ನಗಳು ನಡೆದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ, ಅಂದ್ರೆ ನಿನ್ನೆಯೂ ಸಹ ಬಾದಾಮಿಯ ಮುಖಂಡರು ಆಗಮಿಸಿದ್ದರು, ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಂತಹ ನಾಯಕರು ಸಚಿವ ಆರ್ ಬಿ ತಿಮ್ಮಾಪುರ್ ಸಿಎಂ ಮನೆ ಬಳಿ ಬಂದು ಮಾತುಕತೆಯನ್ನು ಆಡಿದ್ರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಸಿಎಂ ಭರ್ಜರಿ ತಯಾರಿ ಮಾಡ್ತಾರೆ ಬಾದಾಮಿ ಸ್ಪರ್ಧೆಯಲ್ಲಿ, ಕಾಂಗ್ರೆಸ್ ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಸಿಎಂ ಬಾದಾಮಿಗೆ ಬಂದ್ರೆ ಚಿಮ್ಮನ್ ಕಟ್ಟಿ ಕೂಡ ಸ್ವಾಗತ ಮಾಡಿದ್ರು. ಈ ಹಿಂದೆ ಸಹ ಟಿಕೆಟ್ ಅನ್ನು ಬಿಟ್ಕೊಂಡಿದ್ದಾರೆ, ಹಾಲಿ ಶಾಸಕರಾಗಿದ್ರು. ಇನ್ನು ಬಾದಾಮಿ ಸ್ಪರ್ಧೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ನಾಯಕರು ಯಾರೇ ಸ್ಪರ್ಧಿಸಿದ್ರು ಸಹ ತಲೆ ಕೆಡಿಸ್ಕೊಳ್ಳಲ್ಲ. ಯಡಿಯೂರಪ್ಪ ಬದಲಾಗಿ ಅಮಿತ್ ಶಾ ಸಹ ಬೇಕಾದ್ರೂ ಬಂದು ಸ್ಪರ್ಧಿಸ್ಲಿ, ಸಿಎಂ ಸಿದ್ದರಾಮಯ್ಯ ಅಲ್ಲಿನ ನೇರ ಮುಖಂಡರಾಗಿರ್ತಾರೆ. ಅಲ್ಲಿನ ಮತದಾರರನ್ನ ನಾವು ಗಮನದಲ್ಲಿಡೋದಾದ್ರೆ ಪೂರ್ವ ಜನಾಂಗ ಹಾಗೂ ಮುಸ್ಲಿಂ ಜನಾಂಗದ ನಾಯಕರು, ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ಅಲ್ಲಿನ ನಾಯಕನನ್ನ ಅಲ್ಲಿನ ಶಾಸಕರ ಹಣೆ ಬರಹವನ್ನ ನಿರ್ಧಾರ ಮಾಡೋದು ಈ ಎರಡೇ ಜನಾಂಗ ಆಗಿರುತ್ತೆ. ಹಾಗಾಗಿ ಸಿಎಂ ಪರವಾಗಿ ಒಲವಿದೆ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನ ಇವತ್ತು ಆರ್ ಬಿ ತಿಮ್ಮಾಪುರ್ ಹೊರಹಾಕಿದ್ದಾರೆ. ಪ್ರಭು, ಅಂದ್ರೆ ನಂದಿನಿ, ತಿಮ್ಮಾಪುರ್ ಆಗಿರ್ಬಹುದು, ಹಾಗೆ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಈ ಒಂದು ಪ್ರತಿಷ್ಠೆಯ ಕಣವಾಗಿ ತಗೊಂಡು ಸಿಎಂ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅಂದಂಗಾಯ್ತು. ಖಂಡಿತವಾಗಿಯೂ ಪ್ರಭು, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈವರೆಗೂ ಸಹ ಅಂದ್ರೆ ಸಾಮಾನ್ಯವಾಗಿ ಕೆಲವರು ಮಾಡ್ತಾ ಇದ್ದಾರೆ ಸ್ಪರ್ಧೆ ಮಾಡಿದ್ರೆ ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯ 2018 ಚುನಾವಣೆಯನ್ನ ಸಾಕಷ್ಟು ತಪ್ಪಾಗಿ ಫೇಸ್ ಮಾಡೋದಕ್ಕೆ ರೆಡಿಯಾಗಿ ಪ್ರಯತ್ನಿಸಿರ್ಬೋದು. ಈ ಸಂಬಂಧ ಇವತ್ತು ಸಿಎಂ ನಿವಾಸಕ್ಕೆ ಆಗಮಿಸಿದ ರಾಮಲಿಂಗಾರೆಡ್ಡಿ ಸಹ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರದು ಉತ್ತರ ನಮ್ಮ ಉತ್ತರ ಕುಮಾರನ ಪೌರುಷ ಇದ್ದಂತೆ ಬಿಜೆಪಿಯವರು 50 ಸ್ಥಾನ ಕೂಡ ತಲುಪಲ್ಲ. ಇನ್ನು ಸಿಎಂ ಬಗ್ಗೆ ಏನೇ ರಣತಂತ್ರ ಮಾಡಿದ್ರು ಸಹ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಆಗ್ಲಿ ಜನರಿಂದ ಸ್ಪಂದನೆ ಆಗ್ಲಿ ಸಿಗಲ್ಲ. ಎರಡು ಅಭ್ಯರ್ಥಿಗಳು ಅಂದ್ರೆ ಸಿಎಂ ಹೇಳಿದಂತಹ ಎಲ್ಲಾ ಅಭ್ಯರ್ಥಿಗಳು ಗೆಲ್ಲೇ ಗೆದ್ದಾರೆ, ಹಾಗೆ ಸಿಎಂ ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಗೆಲುವು ಖಚಿತ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಬಿಜೆಪಿ ನಾಯಕರಿಗೆ ಸವಾಲನ್ನು ಹಾಕಿದ್ದಾರೆ.
ಬದಾಮಿಯಿಂದ ಸಿಎಂ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸಂಪೂರ್ಣವಾದಂತಹ ನಮ್ಮ ಬೆಂಬಲ ಇದೆ. ಅವರು ಭಾರೀ ಅಂತರದಿಂದ ಜಯವನ್ನು ಗಳಿಸಲಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ BSY ಅಲ್ಲ, ಅಮಿತ್ ಶಾ ಬಂದು ಬದಾಮಿಯಿಂದ ಸ್ಪರ್ಧೆ ಮಾಡಿದರೂ ಕೂಡ ಸಿದ್ದರಾಮಯ್ಯನವರೇ ಭಾರೀ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಇವತ್ತು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ ಆರ್ ಬಿ ತಿಮ್ಮಾಪುರ. ಹಾಗೆ ಆ ಮೂಲಕ ಗೆಲುವಿನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.